ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 3 ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಕ್ಕಳ ಫೇವ್ರೆಟ್ ಐಸ್ ಕ್ರೀಮ್ನ ಮನೆಯಲ್ಲೇ ಹೆಲ್ತಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಹೊರಗಡೆಯಿಂದ ಐಸ್ ಕ್ರೀಮ್ ಯಾವ ರೀತಿ ತರ್ತೀವೋ ಅದೇ ರೀತಿಯಾಗಿ ಟೇಸ್ಟಿ ಆಗಿರುತ್ತೆ. ಅಷ್ಟೇ ಅಲ್ಲದೇ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ಆಗಲಿ, ಫ್ರೆಶ್ ಕ್ರೀಮ್ ಆಗಲಿ, ಇದ್ಯಾವುದನ್ನು ಕೂಡ ಉಪಯೋಗಿಸ್ತೇನೆ. ತುಂಬ ಟೇಸ್ಟಿಯಾಗಿ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ವಿಧಾನದಲ್ಲಿ ಐಸ್ ಕ್ರೀಮ್ನ ಒಮ್ಮೆ ಮಾಡಿಕೊಡಿ, ನಿಮ್ಗೆ 100% ಇಷ್ಟ ಆಗೇ ಆಗುತ್ತೆ. ನಾವು ಹೊರಗಡೆ ತರ್ತೀವಲ್ವ, ಅದಕ್ಕಿಂತನೂ ಟೇಸ್ಟಿಯಾಗಿರುತ್ತೆ ಇದು. ಹಾಗಾದರೆ ಈ ಐಸ್ ಕ್ರೀಮ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಈ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ನಾವೀಗ ಯಾವ ಸ್ಪೂನಲ್ಲಿ ಕಾರ್ನ್ಫ್ಲೋರ್ನ ತೊಗೊಳ್ತೀವಿ ನೋಡಿ, ಅದೇ ಸ್ಪೂನಲ್ಲೇ 5-6 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ತೊಗೊಳ್ಬೇಕು. ಹಾಗೆ ಕೊನೆಯದಾಗಿ ನಾನು ಸಕ್ಕರೆ ತೊಗೊಂಡಿರೋ ಕಪ್ನಲ್ಲೇ 2 ಕಪ್ಪು ಹಾಲು ತೊಗೊಂಡಿದ್ದೀನಿ. ಇದು ಕಾಯಿಸದೇ ಇರೋ ಹಾಲು. ಈಗ ನಾವಿದನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಕಡಾಯಿನ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಲು ತೊಗೊಂಡಿದ್ವಲ್ವಾ, ಅದನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಹಾಲನ್ನ ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಉಗುರು ಬಿಸಿ ಆಗುತ್ತಿದ್ದಾಗೆ ಹಾಲು. ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ವಲ್ವಾ, ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಗಂಟಿಲ್ದಿರೋ ಹಾಗೆ ಕಲಸ್ಕೊಂಡು ಈ ಹಾಲಿಗೆನೆ ಹಾಕ್ಕೊಳ್ಳಿ. ತಣ್ಣಗಿರೋ ಹಾಲನ್ನು ಹಾಕಿ ಕಲಸಿದ್ರೆ ಗಂಟು ಗಂಟು ಹಾಗೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಗುರು ಬಿಸಿ ಇರೋ ಹಾಲನ್ನ ಹಾಕಿ ಕಲಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಗಂಟುಗಳಿಲ್ಲದೆ ಇರೋ ಹಾಗೆ. ಕಾರ್ನ್ಫ್ಲೋರ್ನ ಕಲಸಿ ಹಾಕೊಂಡಾದ್ಮೇಲೆ ಅದ್ರ ಜೊತೆ ಜೊತೆಗೇನೆ ಸಕ್ಕರೆನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಹಾಲು ಜಸ್ಟ್ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಮಧ್ಯೆ ಕೈಯಾಡಿಸ್ತಾ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಹಾಲು. ನಾವು ಹಾಕಿರುವಂತಹ ಕಾರ್ನ್ಫ್ಲೋರು ಕೂಡ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಗಟ್ಟಿ ಆಗುತ್ತೆ ಸ್ವಲ್ಪ. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ನಾನು ಈ ಹಾಲನ್ನ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಕಾಯ್ದಿಗೆ ಇಟ್ಕೊಂಡಿರೋ ಕಾರಣಕ್ಕೆ ನಾನು ಇದನ್ನ ಬೇರೊಂದು ಬೌಲ್ನಲ್ಲಿ ತೆಗೆದು ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ನೀವು ಸ್ಟೀಲ್ ಪಾತ್ರೆನಲ್ಲೇ ಕುದಿಸ್ಕೊಂಡಿದ್ರೆ ಅದರಲ್ಲೇ ಬಿಡ್ಬೋದು, ಪಾತ್ರೆನ ಬದಲಿಸೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಇದು ಕಂಪ್ಲೀಟ್ ಆಗಿ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಈ ಮಿಶ್ರಣನೆಲ್ಲನೂ ಕೂಡ. ಈ ರೀತಿಯಾಗಿ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಮುಚ್ಚಲನ್ನ ಮುಚ್ಚಿಬಿಟ್ಟು ಇದನ್ನ 20-30 ಸೆಕೆಂಡ್ ಆಗುವಷ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬಾ ಹೊತ್ತೇನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನಿಲ್ಲಿ ಇದನ್ನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ 30 ಸೆಕೆಂಡ್ ಆಗುವಷ್ಟು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನ ನೋಡಿ, ಈ ರೀತಿ ಪ್ಲಾಸ್ಟಿಕ್ ಡಬ್ಬ ಇರುತ್ತಲ್ವಾ, ಆ ರೀತಿ ಡಬ್ಬನ ತಗೊಂಡು ಇದನ್ನ ಸೆಟ್ ಆಗೋದಕ್ಕೆ ಫ್ರೀಜರ್ನಲ್ಲಿ ಇಡಬೇಕು. ನಾವು ಈ ಮಿಶ್ರಣನೆಲ್ಲ ಹಾಕಾದ್ಮೇಲೆ ನಾವು ಇದನ್ನ ಡಬ್ಬಿ ಮುಚ್ಚಲನ್ನ ಮುಚ್ಚಿ ಫ್ರೀಜರ್ನಲ್ಲಿ 7-8 ಗಂಟೆಗಳ ಕಾಲ ಫ್ರೀಜರ್ನಲ್ಲಿ ಇಡಬೇಕು. ಈಗ ನಾನು ಇದನ್ನ 8 ಗಂಟೆಗಳ ಕಾಲ ಬಿಟ್ಟು ಐಸ್ ಕ್ರೀಮ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ 8 ಗಂಟೆ ನಾನಿಲ್ಲಿ ಫ್ರೀಜರ್ನಲ್ಲಿ ಇಟ್ಟಿದ್ದೆ. ನೀವು ನೋಡ್ಬೋದು ಐಸ್ ಕ್ರೀಮು ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದನ್ನು ನಾವು ಸ್ಕೂಪ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಸ್ಕೂಪರ್ ಇದ್ದರೆ ಅದರಲ್ಲಿ ಸ್ಕೂಪ್ ಮಾಡ್ಬೋದು. ನಾನಿಲ್ಲಿ ಸೌಟಿಂದ ಸ್ಕೂಪ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಒಂದ್ಸರ್ತಿ ಖಂಡಿತ ಟ್ರೈ ಮಾಡಿ ನೋಡಿ. ಹೊರಗಡೆಯಿಂದ ಕೆಮಿಕಲ್ ಹಾಕಿರೋದನ್ನೆಲ್ಲ ತರೋದಕ್ಕಿಂತ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಹಾಗಾದರೆ ಇವತ್ತಿನ ಈ ಟೇಸ್ಟಿ ಆದಂತಹ ಐಸ್ ಕ್ರೀಮ್ನ ನಿಮ್ಮನೇಲಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಐಸ್ ಕ್ರೀಮ್ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಾರ್ದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಅಲ್ವಾ ನನಗೆ ಗೊತ್ತಾಗೋದು ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಅಥವಾ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.